ಹಾಯ್ ಎವ್ರಿವನ್, ಫ್ರೆಂಡ್ಸ್ ಏನು ಮಾಡ್ತಾಯಿದ್ರಿ ಎಲ್ಲರೂ? ಸಾಂಬಾರ್ ಪೌಡ್ರ್ ಮಾಡೋಣ ಅಂತ ಬರ್ರಿ. ನಾನು ಇಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಜೋಡಿಸಿ ಇಟ್ಕೊಂಡಿನಿ. ಏನೇನು ತೊಗೊಂಡಿನಿ ತೋರಿಸ್ತೀನಿ ತಡ್ರಿ ಫ್ರೆಂಡ್ಸ್. ಇದು 50 ಗ್ರಾಮು ಒಣಮೆಣಸಿನ್ಕಾಯಿ ಐತಿ. ಆಮೇಲೆ ಇವು ಧನಿಯಾ ಹವೀಜ ಕೊತ್ತಂಬರಿ ಕಾಳು ಅಂತೀವಲ್ಲ, 25 ಗ್ರಾಮು. ಜೀರಿಗೆ 25 ಗ್ರಾಮು. ಕಡಲೆಬೇಳೆ 25 ಗ್ರಾಮು. ಉದ್ದಿನ ಬೇಳೆ 25 ಗ್ರಾಮು. ಆಮೇಲೆ ಒಂದು ಸ್ಪೂನ್, ಅರ್ಧ ಸ್ಪೂನ್ ಅಷ್ಟೇ ರೀ, ಒಂದು ಸ್ಪೂನ್ ಫುಲ್ಲಲ್ಲ. ಮೆಂತ್ಯ, ಇದು ಅಸಫೋಟಿಡ, ಇದು ಹಿಂಗ್. ಆಮೇಲೆ ಇದು ಒಂದು ಕಡ್ಡಿ ಕರಿಬೇವು ತೊಗೊಂಡಿನಿ. ಆಮೇಲೆ ಇದನ್ನು ಹುರ್ಕೊಳಕಂಥೇಳಿ ಸ್ವಲ್ಪ ಶುದ್ಧವಾಗಿರೋವಂಥ ತೆಂಗಿನೆಣ್ಣೆ ಯೂಸ್ ಮಾಡೋಣ ಅಂತ. ಹವೀಜ ಜೀರಿಗೆ ಲೈಟ್ ವೇಟ್ ಇರ್ತೈತಲ್ಲ, ಸ್ವಲ್ಪ ಎತ್ತರ ಬಂದದ್ದು ತೋರಿಸತ್ತೈತೆ ನಿಮಗೆ. ಇಲ್ಲಿ ಇವು ವಜ್ಜಿರ್ತಾವಲ್ಲ, ವೇಟ್ ಇರ್ತಾವೆ, ಹಂಗಾಗಿ ಫ್ಲ್ಯಾಟಾಗೈತೆ ಅಷ್ಟೆ. 50 ಗ್ರಾಮು ಮೆಣಸಿನ್ಕಾಯಿಗೆ 25 ಗ್ರಾಮ್ ನೋಡಿರಿ ಎಲ್ಲ. ಇವು ಸ್ಟೋ ಆನ್ ಮಾಡಿನ್ರಿ. ಇದಕ್ಕೊಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ಳೋಣಂತ. ಇದೆಲ್ಲ ಹುರಿಯಕ್ಕೆ ಒಂದೆರಡು ಸ್ಪೂನ್ ಆದ್ರೆ ಸಾಕು. ಫಸ್ಟಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣಂತ. ಮೆಂತ್ಯ ಹಿಂಗೂ ಗೊತ್ತಾಗ್ತೈತಿ, ಒಂದು ಸ್ವಲ್ಪ ತೊಗೊಂಬಿಟ್ರೆ ಅಂತಂದು. ಈ ಉಳ್ಕಿದ್ದೇನೈತೆ ಸೇಮ್ ಆ್ಯಸ್ ಇಟ್ ಈಸ್ ಹಾಕ್ಬಿಟ್ರೆ ಮಸ್ತ್ ಸಾಂಬಾರ್ ಪೌಡ್ರ್ ರೆಡಿ ಆಗ್ತೈತಿ. ಒಂದು 4-5 ತಿಂಗಳು ಇಟ್ಟರೂ ಏನೂ ಆಗಂಗಿಲ್ಲ. ಇವನ್ನ ಬಿರುಸಾಕೋಂಗ, ಬಿಸಿಲಿತ್ತಂದ್ರೆ ಬಿಸಿಲಿಗೆ ಇಟ್ಟು ತಕ್ಕೋಬೋದಿತ್ತು, ಈಗ ಬಿಸಿಲೊಂದಿಲ್ಲಲ್ರಿ, ಹಂಗಾಗಿ ಸ್ವಲ್ಪ ಈಗ ಮೆತ್ತಗಿರ್ತಾವೆ, ಅದು ಡ್ರೈ ಆಗ್ಬೇಕು, ಮಾಯ್ಸ್ಚರ್ ಎಲ್ಲ ಹೋಗ್ಬೇಕು ಅಂದ್ರೆ ಸ್ಟೋರ್ ಮಾಡಿಡಕ್ಕೆ ಪರ್ಫೆಕ್ಟಾಗಿ ಬರುತ್ತೆ. ಮೆಣಸಿನ್ಕಾಯಿ ಸಾಂಬಾರ್ ಪೌಡ್ರು ಈ ತಂಪಿನ ದಿನಕ್ಕಂತೂ ಏನು ಮಾಡೋಕ್ಕಾಗಂಗಿಲ್ಲ, ಬಿಸಿ ಮಾಡಲೇಬೇಕು. ಅವು ಸ್ವಲ್ಪ ಹಿಂಗೆ ದಪ್ಪ ದಪ್ಪ ಆಗ್ತಾವಲ್ಲ ಉಬ್ಬಿದಂಗೆ, ಅಷ್ಟಾಗೋ ಮಟ್ಟ ಬಿಸಿ ಮಾಡ್ಬೇಕು ಅಂದ್ರೆ ಹಿಂಗೆ ಕೈಲೇ ಮುರಿಯಕ್ಕೆ ಬರ್ಬೇಕು. ಅದು ಫ್ರೆಂಡ್ಸ್ ಇದು ಮೆಣಸಿನ್ಕಾಯಿ ಹುರಿದಾವು, ಲೋ ಫ್ಲೇಮ್ ಒಳಗೆ ಹುರಿಬೇಕು, ಯಾಕಂದ್ರೆ ಮತ್ತೆ ಹೊತ್ತು ಬಿಡ್ತಾವೆ ಇನ್ನೂ ಲೇಟ್ ಮಾಡಿದ್ರೆ. ತೆಗೆದು ಬಿಡೋಣ ಇದನ್ನು. ಅದು ಬಿಸಿ ಅದರೊಳಗೆ ಇರಲಿ, ಅಂದರೆ ಸ್ವಲ್ಪ ಹಿಂಗೆ ಆಡ್ಸ್ಕೊಂತ ಬರ್ತದೆ. ಕ್ಲೈಮೇಟ್ ತಂಪು ಇರೋದಕ್ಕೆ ಮತ್ತು ಇವೆಲ್ಲ ಹುರಿಯುತ್ತಾನೆ ಆರಬಾರ್ದು, ಅದು ಆರಂಗಿಲ್ಲ. ಆದರೂ ಯಾವುದಕ್ಕೂ ಅದ ಪಾತ್ರೆ ಪ್ಯಾನ್ ಒಳಗೆ ಇರಲಿ ಅಂತ ಇನ್ನೊಂದು ಇಟ್ಕೊಂಡಿನಿ. ಇಲ್ಲಿ ಬಿಸಿ ಆಗೈತೆ ರೀ, ಇದಕ್ಕೊಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕ್ಕೋತೇನೆ. ಆಮೇಲೆ ಉದ್ದಿನ ಬೇಳೆ, ಕಡಲೆಬೇಳೆ, ಸ್ವಲ್ಪ ಹೊತ್ತು ಅದೇ ಎಣ್ಣೆ ಕರಗ್ತಂದ್ರೆ ಇದು ಫ್ರೈ ಆಯ್ತಂದ್ರೆ ಇದೆಲ್ಲನು ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಬಿಡೋಣ್ರಿ.
ಇದು ಕೆಂಪು ಹುರಿಯೋನಂತ ಘಮ ಘಮ ವಾಸನೆ ಬರ್ಬೇಕು. ಫ್ರೆಂಡ್ಸ್, ಇವು ಸರಿಯಾಗಿ ಹುರಿದಾವ. ಈ ಮೆಣಸಿನ್ಕಾಯಿ ಇತ್ತಲ್ಲ ಅದ್ರ ಮೇಲೆ ಹಾಕೊಂಡ್ಬಿಡ್ತೀನಿ. ಜೀರಿಗೆ ಹಾಕ್ಕೊತೀನಿ ರೀ ನೋಡ್ರಿ, ಇದ್ರ ಮೇಲೆ ಹಾಕ್ಕೊಂಡ್ರಿ. ಇದೆಲ್ಲ ಜಾಸ್ತಿ ಹುರಿಬಾರ್ದು, ಜೀರಿಗೆನೋ ಹವಿಜನೋ ಕ್ಯುಮಿನ್ ಸೀಡ್ಸು ಕೊರಿಯಾಂಡರ್ ಸೀಡ್ಸು ಜಾಸ್ತಿ ರೋಸ್ಟ್ ಮಾಡೋದು ಬೇಡ. ಈ ಉದ್ದಿನ ಬೇಳೆ ಕಡಲೆಬೇಳೆ ಹುರಿತಾರ ಹುರಿಬಾರ್ದು ಅದನ್ನ. ಫ್ರೆಂಡ್ಸ್, ತೆಗಿಯೋನಂತಿದ್ದೀನ ಜೀರಿಗೆನ. ಕೊರಿಯಾಂಡರ್ ಸೀಡ್ಸ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇದು ಹುರಿದಿದ್ದು ಸಾಕು ತೆಗಿಯೋಣಂತ. ಮೆಂತೆ ಹಾಕಕ್ಕಂತ ಎಣ್ಣೆ ಹಾಕೇನ್ರಿ. ಲೋ ಫ್ಲೇಮ್ ಒಳಗೆ ಹುರಿದಿದ್ದು ನೋಡ್ರಿ ಇಷ್ಟು ಇಂಗ್ರೀಡಿಯೆಂಟ್ಸು. ಮೆಂತೆನೂ ಹುರಿದಾತು. ಫ್ರೆಂಡ್ಸ್, ಸ್ಟೋವ್ ಆಫ್ ಮಾಡಿಬಿಡೋಣ. ಆರ್ಲಿರಿ ಅದೊಂದು ಸ್ವಲ್ಪ, ಅಂದ್ರೆ ಉದ್ದಿನ ಬೇಳೆ ಕಡಲೆ ಬೆಳೆ ಅವಲ್ಲ. ಗ್ರೈಂಡ್ ಮಾಡಿಬಿಡೋಣಂತ. ಹೆಂಗ್ ಕಳಕ್ ಸಾಂಬರ್ತಾವ ನೋಡ್ರಿ. ಫ್ರೆಂಡ್ಸ್, ಮೊದಲು ಮೇಲಿನ ಮೆಣಸಿನ್ಕಾಯಿನ ಒಂದೆರಡು ರೌಂಡ್ ತಿರುಗಿಸ್ಕೊಂಡು ಬರೋಣ. ಫಸ್ಟ್ ಅದು ಫುಲ್ ಆಗಿಬಿಡ್ತಿತ್ತು ಹಂಗೆ ಹಾಕಿದ್ರೆ. ಈಗ ಇದೆಲ್ಲ ಇಲ್ಲಿ ಹಾಕ್ಕೊಂಡ್ಬಿಡೋಣ ಅಂತ. ಇದಿಷ್ಟು ಹಾಕೊಂಬಂದ್ಬಿಡೋಣ ಗ್ರೈಂಡ್ ಮಾಡಿ. ಇದನ್ನ ಒಂದು ತಾಟಿಗೆ ಹಾಕೊಂಡ್ರಿ, ತಣ್ಣಗಾದ್ಮೇಲೆ ಏರ್ ಟೈಟ್ ಕಂಟೈನರ್ ಒಳಗೆ ಹಾಕಿಡಕ್ಕೆ ಬರ್ತೈತಿ. ಆರಕ್ಕೆ ಹಾಕೊಂಡು ಫಸ್ಟ್ ಸುಡ್ತೈತೆ ಜಾರ.
ಫ್ರೆಂಡ್ಸ್, ಮಸ್ತ್ ರೆಡಿ ಆಯ್ತು ನೋಡ್ರಿ ನಮ್ಮ ಸಾಂಬಾರು ಪೌಡ್ರು. ಈಸಿಯಾಗಿ ಮನೆಯೊಳಗನ ಹಿಂಗೆ ನೀಟಾಗಿ ಮಾಡ್ಕೋಬೋದು. ನೀವು ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ ಮಾಡೋದು, ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಅಂದ್ರೆ ನಾನು ಶೇರ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಲಗು ತಲುಪ್ತಾವ. ಥ್ಯಾಂಕ್ಸ್ ಫಾರ್ ವಾಚಿಂಗ್.